ಶ್ರೀ ಕ್ಷೇತ್ರ ದೇವತೆಯಾದ ಶ್ರೀ ಮಂಜುನಾಥೇಶ್ವರನನ್ನು ನೆನೆಸಿಕೊಂಡು ಪಾದಕ್ಕೆ ಪ್ರಣಾಮಗಳನ್ನು ಮಾಡ್ತಾ ಇಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಿರುವಂಥ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ, ನನ್ನ ಪ್ರಕಾರ ಹೇಳೋದಾದರೆ ಒಂದು ಬಹುದೊಡ್ಡ ಕ್ರಾಂತಿಯನ್ನೇ ಮಾಡಿ ಜನಮಾನಸದಲ್ಲಿ ಒಂದು ವಿಶೇಷ ಜಾಗೃತಿಯನ್ನು ಉಂಟು ಮಾಡಿದಂಥ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ, ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೆ, ಸಭೆಯಲ್ಲಿರುವ ಎಲ್ಲ ಸಹೃದಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇದೊಂದು ನನ್ನ ಜೀವನದ ಪರಮ ಭಾಗ್ಯ ಅಂದ್ಕೊಂಡಿದ್ದೀನಿ. ಎಷ್ಟೋ ಭಾಗ್ಯಗಳು ಅನಾಯಾಸವಾಗಿ ಬರ್ತವೆ. ಇಂದು ಶ್ರೀ ಕ್ಷೇತ್ರಕ್ಕೆ ಬಂದು ಈ ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆ ಮಾಡುವಂಥ ಅವಕಾಶ ನನಗೆ ಕೊಟ್ಟದ್ದು ಭಗವಂತನ ಕೃಪೆ ಅಂತ ಭಾವಿಸಿದ್ದೇನೆ. ಇದೊಂದು ಪವಿತ್ರ ಕ್ಷೇತ್ರ. ಒಂದು ಕ್ಷೇತ್ರ ಪವಿತ್ರ ಆಗೋದು ಸಾಮಾನ್ಯವಾಗಿ ಮೂರು ಕಾರಣಗಳಿಂದ ಅಂತ ಹೇಳ್ತಾರೆ. ಮೊದಲನೇದು, ಯಾವುದೋ ಒಂದು ದೊಡ್ಡ ದೇವಸ್ಥಾನ ಇದೆ, ಶತಮಾನಗಳಿಂದ ಇರುವಂಥ ದೇವಸ್ಥಾನ ಇರೋದ್ರಿಂದ ಅದು ನೋಡೋದಕ್ಕೆ ಜನ ಬರ್ತಾರೆ, ಅದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಆಗ್ತದೆ. ಎರಡನೇದು, ಯಾರೋ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿದ್ದು ಬಹುದೊಡ್ಡ ಸಾಧನೆಯನ್ನು ಮಾಡಿದಾಗ ಪರಮಾತ್ಮನ ಕೃಪೆ ಆ ವ್ಯಕ್ತಿ ಮೂಲಕ ನೆಲಕ್ಕೆ ಹರಿದು ಬಂದು ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗ್ತದೆ ಅಂತ ಹೇಳ್ತಾರೆ. ವ್ಯಕ್ತಿ ಸಾಧನೆಯಿಂದ ಆಗುವಂಥದ್ದು. ತಾವು ಶಿರಡಿ ನೋಡಿದ್ದೀರಿ, ಒಬ್ಬ ಮನುಷ್ಯ ದೈವತ್ವಕ್ಕೆ ಏರಿದಾಗ ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗಿ ಹೋಗ್ತದೆ. ಕೇರಳದ ಕಾಲಿಡಿಯಲ್ಲಿ ನೋಡಿದ್ದೀರಿ, ಶಂಕರಾಚಾರ್ಯ ಹುಟ್ಟಿದಂಥ ಜಾಗ ಪವಿತ್ರ ಕ್ಷೇತ್ರ ಆಯಿತು. ಶ್ರೀಪೆರಂಬದೂರದಲ್ಲಿ ರಾಮಾನುಜಾಚಾರ್ಯ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು. ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು. ಕೂಡಲ್ ಸಂಗಮ ತೀರ್ಥಕ್ಷೇತ್ರ ಆಯಿತು. ಮಂತ್ರಾಲಯ ತೀರ್ಥಕ್ಷೇತ್ರ ಆಯಿತು. ಹಾಗೆ ಒಂದೊಂದು ಬಹುದೊಡ್ಡ ಚೈತನ್ಯ ಅಲ್ಲಿ ಬಂದು ಸಾಧನೆ ಮಾಡಿದಾಗ ಅದರ ಮೂಲಕ ಪರಮಾತ್ಮನ ಕೃಪೆ ಹರಿದು ಬಂದು ತೀರ್ಥಕ್ಷೇತ್ರ ಆಗ್ತದೆ, ಪುಣ್ಯಕ್ಷೇತ್ರ ಆಗ್ತದೆ ಅಂತಾರೆ. ಇದು ಎರಡನೇದು. ಮೂರನೇದು, ಒಂದು ಸ್ಥಳದಲ್ಲಿ ಕೋಟ್ಯಾಂತರ ಜನರ ಅಪೇಕ್ಷೆಗಳಿಗೆ, ಅವರ ಹಾರೈಕೆಗಳಿಗೆ ಅನುಗುಣವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಚಟುವಟಿಕೆಗಳು ನಡೀತವೆ. ಅದೊಂದು ಬಹುದೊಡ್ಡ ಕೇಂದ್ರ ಬಿಂದು ಆಗಿಬಿಡ್ತದೆ. ಬಿಂದು ಆಗ್ತಾ 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 ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ ಆಗಿಬಿಡ್ತದೆ. ಈ ಮೂರು ಥರದ ತೀರ್ಥಕ್ಷೇತ್ರಗಳಾಗ್ತವೆ. ಆದರೆ ಧರ್ಮಸ್ಥಳದ ಬಗ್ಗೆ ಹೇಳೋದಾದರೆ ಮೂರು ಒಂದೇ ಕಡೆ ಆಗಿದ್ದ, ಮೂರು ಒಂದೇ ಕಡೆ ಆಗಿದ್ದ. ಮಂಜುನಾಥೇಶ್ವರನ ಸನ್ನಿಧಾನ, ವ್ಯಕ್ತಿ ಸಾಧನೆ, ಅದರ ಜೊತೆಗೆ ಕೋಟ್ಯಾಂತರ ಜನದ ಆಶಯಗಳಿಗೆ ಮುಟ್ಟುವಂಥ ಒಂದು ವ್ಯವಸ್ಥೆ, ಈ ಮೂರು ಸೇರಿ ಧರ್ಮಸ್ಥಳವನ್ನು ಅತ್ಯಂತ ಮಹಾನ್ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇದು 91ನೇ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿದರು. ಯಾವುದೋ ಕೆಲಸವನ್ನು ಒಂದು ಸಲ ಮಾಡೋದು ದೊಡ್ಡದಲ್ಲ. ನೋಡಿದ್ದೇವೆ, ದೊಡ್ಡದಾಗಿ ಮಾಡಿಬಿಡೋದು ಮರು ವರ್ಷ ಪತ್ತೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಆರಂಭ ಶೂರ ಕರು ದಾಕ್ಷಿಣಾತ್ಯ ಅಂತ ಹೇಳ್ತೀವಿ. ಆರಂಭ ಶೂರತ್ವ ಚೆನ್ನಾಗಿ ಮಾಡಿಬಿಡೋದು ಮುಂದೆ ವರ್ಷ ಇಲ್ಲ. ಆದರೆ ಯಾವುದೋ ಒಂದು ಘಟನೆ ಒಳ್ಳೆಯದಾಗಿದೆ, ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ಅನಿಸಿದ್ದನ್ನು ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ಕೊಂಬರೋದು ಇದೆಯಲ್ಲ, ಇದು ಒಂದು ಪರಂಪರೆ ಸ್ಥಾಪನೆ ಮಾಡುವಂಥದ್ದು. ಅದಕ್ಕೆ ನಾನು ಹೇಳೋದು, ಒಂದು ಸಲ ಮಾಡೋದು ದೊಡ್ಡದಲ್ಲ, ಅದನ್ನು ಕಾರ್ಯವನ್ನು ಒಂದು ವೃತ್ತದಂತೆ ದಶಕಗಳನ್ನು ನಡೆಸ್ಕೊಂಬರೋದು ಇದೆಯಲ್ಲ, ಇದು ದೊಡ್ಡ ಸಾಧನೆ, ಇದು ಬಹುದೊಡ್ಡ ಸಾಧನೆ. ಅದೊಂದು ದೊಡ್ಡ ವೃತ್ತ ಅದು. ಆ ವೃತ್ತವನ್ನು ಇಲ್ಲಿ ಮಾಡಿಕೊಂಡು ಬಂದದ್ದಕ್ಕಾಗಿ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಪರಿವಾರಕ್ಕೆ ನಾನು ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸಬೇಕು. 91 ವರ್ಷ ಮಾಡ್ಕೊಂಬರೋ ಸುಲಭ ಅಲ್ಲ. ಸರ್ವಧರ್ಮ ಸಮ್ಮೇಳನ ನಡೆಸೋದಕ್ಕೆ, ಸರ್ವಧರ್ಮ ಸಮನ್ವಯವನ್ನು ತೋರಿಸೋದಕ್ಕೆ ಧರ್ಮಸ್ಥಳಕ್ಕಿಂತ ಬೇರೆ ಸಮರ್ಥವಾದ ಜಾಗ ಸಿಕ್ಕಿತೆ ಅಂತ ನಾನು ವಿಚಾರ ಮಾಡ್ತಾಯಿದ್ದೆ. ಯಾಕಂದರೆ ಇಲ್ಲಿ ಸನ್ನಿಧಾನ ಮಂಜುನಾಥೇಶ್ವರಂದು, ಅರ್ಚಕರು ವೈಷ್ಣವರು, ಧರ್ಮಾಧಿಕಾರಿಗಳು ಜೈನರು, ಇಲ್ಲಿ ಬರುವಂಥ ಭಕ್ತರು ಎಲ್ಲ ಮತದವರು ಇದ್ದಾರೆ. ಕ್ರೈಸ್ತರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಹಿಂದೂಗಳು ಬರ್ತಾರೆ, ಎಲ್ಲ ಧರ್ಮದವರು ಬಂದು ಇಲ್ಲಿ ಹರಕೆ ಹೊರ್ತಾರೆ. ಅಷ್ಟೇ ಅಲ್ಲಿ ನಡ್ಕೊಳ್ತಾರೆ, ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತಾರೆ. ನಿಜವಾದ ಸರ್ವಧರ್ಮ ಸಮನ್ವಯಕ್ಕೆ ಇದೊಂದು ಸಾರ್ಥಕ ಮಾದರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಷ್ಟರ ಮಟ್ಟಿಗೆ ಅಂದರೆ, ಮಾತಾಡೋ ದೇವರು ಮಂಜುನಾಥ ಅಂತ. ನಾ ಎಷ್ಟೋ ಕಡೆ ನೋಡಿದ್ದೇನೆ, ಎಲ್ಲ ಧರ್ಮದವ್ರು ಹೇಳೋದು ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಬರ್ರಿ, ಅಲ್ಲಿ ಸುಳ್ಳು ಹೇಳ್ಬಾ ನೋಡೋಣ, ಅಲ್ಲಿ ಸುಳ್ಳು ಹೇಳಿ ನೋಡೋಣ,
ಅಲ್ಲಿ ಸುಳ್ಳು ನಡೆಯಲ್ಲ ಅನ್ನುವಂಥ ನಂಬಿಕೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ ಅಂದರೆ, ಎಷ್ಟು ದೊಡ್ಡ ಶ್ರದ್ಧಾಕ್ಕೆ ಅಂದರೆ ಯಾವ ಧರ್ಮದವರಾದರೂ ಬರ್ತಾರೆ ಇಲ್ಲಿ ಅಂತ. ಇದನ್ನು ಗಮನಿಸುವಾಗ ನನಗೆ 700 ವರ್ಷಗಳ ಹಿಂದೆ ಬೇಲೂರಿನಲ್ಲಿ ದೊರೆತಂಥ ಒಂದು ಶಾಸನ ನೆನಪಾಗುತ್ತೆ. ಅದ್ಭುತವಾದ ಶಾಸನ. ಅದರಲ್ಲಿ ಒಂದು ಆಶಯ ಇದೆ. ಶಾಸನದಲ್ಲಿ ಬರೆದಿದ್ದಾರೆ, ಎಂ ಶೈವಾಸಮುಪಾಸತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕ ಅರ್ಹತೈಶ್ಚನ ಜೈನ ಶಾಸಕಮಿತಿ ಕರ್ಮೇತಿ ಮೀಮಾಂಸಕ ಸೋಯಂವೋ ವಿಧಧಾತು ವಾಂಛಿತ ಫಲಂ ಶ್ರೀಕೇಶ ವೇಷಸ್ತದ ಅಂತ. ಅರ್ಥ ಬಹಳ ಸುಲಭವಾದದ್ದು. ಯಾವ ಪರಸತ್ವವನ್ನು, ಯಾವ ದೈವವನ್ನು ಬ್ರಹ್ಮ ಅಂತ ವೇದಾಂತಿಗಳು ಭಾವಿಸಿದರೋ, ಶೈವರು ಶಿವ ಅಂತ ಆರಾಧಿಸಿದರೋ, ಬೌದ್ಧರು ಬುದ್ಧ ಅಂತ ಆಚರಿಸಿದರೋ, ನೈಯಾಯಿಕರು ಕರ್ತ ಅಂತ ತಿಳಿದ್ರೋ, ಜೈನರು ಜಿನ ಅರ್ಹಂತ ಅಂತ ಭಾವಿಸಿದರೋ, ಮೀಮಾಂಸಕರು ಕರ್ಮ ಅಂತ ಭಾವಿಸಿದರೋ, ಆ ಕೇಶವ ಆ ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ. ದಯವಿಟ್ಟು ಗಮನಿಸಬೇಕಾದದ್ದು 700 ವರ್ಷಗಳ ಹಿಂದೆ ಬರೆದಂಥದ್ದು. ಅಂದರೆ ನಾವು ಯಾವ್ಯಾವ ದೃಷ್ಟಿಯಿಂದ ಭಗವಂತನನ್ನು ಪೂಜೆ ಮಾಡ್ತೀವಿ ಆ ದೃಷ್ಟಿಯಿಂದಾನೇ ಸಿಗ್ತಾನೆ ಭಗವಂತ. ಭಗವದ್ಗೀತೆಯಲ್ಲಿ ಅದೇ ಹೇಳ್ತಾನೆ, ನೀವು ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡ್ತೀರೋ ಯಾವ ರೂಪದಲ್ಲೇ ಬರ್ತೇನೆ ನಾನು ನಿಮಗೆ ಅಂತ. ಇರೋದು ಒಂದೇ ಸತ್ವ. ಆ ಒಂದೇ ಸತ್ವವನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಮುಖದಲ್ಲಿ ನಮ್ಮ ಮನಸ್ಸಿಗೆ ಅನುಗುಣವಾಗಿ ನಾವು ಬೇಡ್ಕೊಂಡು ಹೋಗ್ತೇವೆ ಅಂತ. ಅದನ್ನೇ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ. ಸತ್ವ ಒಂದೇ, ಅದನ್ನು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಅಂತ. ತಾತ್ಪರ್ಯ ಇಷ್ಟೇ, ಎಲ್ಲ ಧರ್ಮಗಳ ಮೂಲ ಒಂದೇ ಅಂತ ಅರ್ಥ. ಆದರೆ ಮತಗಳ ನಡುವೆ ವೈಷಮ್ಯ ಬರೋದಿಲ್ಲ, ಭಿನ್ನತೆ ಬರೋದಿಲ್ಲ ಅಂತ. ನಾನು ಸ್ವಲ್ಪ ಸೂಫಿನ ಅಭ್ಯಾಸ ಮಾಡಿದವನು. ಆ ಸೂಫಿ ಪರಂಪರೆಯಲ್ಲಿ ಒಂದು ಒಳ್ಳೆ ಕಥೆ ಬರ್ತದೆ, ನನಗೆ ಭಾಳ ಇಷ್ಟವಾದ ಕತೆ. 4 ಜನ ಹೋಗ್ತಿದ್ದರಂತೆ, 4 ಜನ ಬೇರೆ ಬೇರೆ ದೇಶದವರು. ಒಬ್ಬ ಪರ್ಷಿಯನ್ ಇದ್ದಾನೆ, ಒಬ್ಬ ಟರ್ಕಿ ಇದ್ದಾನೆ, ಒಬ್ಬ ಅರಬ್ ಇದ್ದಾನೆ, ಮತ್ತೊಬ್ಬ ಗ್ರೀಕ್ನೋ ಇದ್ದಾನೆ. ಈ 4 ಜನ ಕೂಡೇ ಕೆಲಸ ಮಾಡೋರು. ಅವರಿಗೆ ಕೂಲಿ ಸಿಕ್ತು, ಸಾಕಷ್ಟು ದುಡ್ಡು ಬಂತು. 4 ಜನ ರಸ್ತೆ ಪಕ್ಕದಲ್ಲಿ ಕೂತಿದ್ರಂತೆ ಹಳ್ಳಿಯಲ್ಲಿ. ದುಡ್ಡು ಇದೆಯಲ್ಲ, ಹೇಗೆ ಬಳಸೋದು ಇದನ್ನು 4 ಜನ ಅಂತ. ಹಾಗಾದ್ರೆ ನಿಮ್ಗೆ ಇಷ್ಟವಾದದ್ದೇನು ಪದ ತರಿಸ್ಬೋಣ, ಅದು ಪದಾರ್ಥ ತರಿಸೋಣ ಅಂತ. ಇಷ್ಟವಾದದ್ದೇನು ಅಂತ ಕೇಳಿದ್ರಂತೆ. ಆಗ ಭಾಳ ಚಮಚೆ ಇದೆ ಅದು. ಒಬ್ಬ ಬಂದು ಹೇಳಿದಂತೆ, ಪರ್ಷಿಯನ್ ಹೇಳಿದ, ನನಗೆ ಅಂಗೂರು ಬೇಕು, ನನಗೆ ಅಂಗೂರು ಅಂದರೆ ಭಾಳ ಇಷ್ಟ, ಅದು ಬೇಕು ಅಂದಂತೆ. ಅವ್ನು ಟರ್ಕಿ ಅಂದಂತೆ, ಅದೇನು ಅಂಗೂರು ಅದು, ನನಗೆ ಬೇಕಾದದ್ದು ಉಜುಮ್, ನನಗೆ ಉಜುಮ್ ಬೇಕು ಅಂದಂತೆ. ಅರಬ್ ಹೇಳಿದಂತೆ, ಅವೆರಡೂ ಪ್ರಯೋಜನ ಇಲ್ಲ, ನನಗೆ ಇನಾಬ್ ಕೊಟ್ಟರೆ ತಗೋತೀನಿ ನಾನು, ಇನಾಬ್ ಬೇಕು ನನಗೆ ಅಂದಂತೆ. ಗ್ರೀಕ್ ಹೇಳಿದಂತೆ, ಅವೆಲ್ಲ ಏನೂ ಪ್ರಯೋಜನ ಇಲ್ಲ, ನಾನು ಹೇಳ್ತೀನಿ ಕೇಳಿ, ಸ್ಟಾಫಿಲ್, ಸ್ಟಾಫಿಲ್ಲೇ ಒಳ್ಳೇದು ಎಲ್ಲಕ್ಕಿಂತ, ಎಲ್ಲ ದುಡ್ಡು ಹಾಕಿ ಸ್ಟಾಫಿಲ್ ತರೋಣ ಅಂದ್ರಂತೆ. ಈ 4 ಜನ ಚೌಕಾಸಿ ಮಾಡ್ತಿದ್ರು, ಅದು ಬೇಕು ಇದು ಬೇಕು ಅಂತ. ಆಗ ಒಬ್ಬ ಮನುಷ್ಯ, ಇನ್ನೊಬ್ಬ ಪ್ರವಾಸಿ ಬಂದ, ಅವನು ಬಹುಭಾಷಾ ಶಾಸ್ತ್ರಜ್ಞ, ಎಲ್ಲ ಭಾಷೆಗಳು ಗೊತ್ತಿದೆ ಅವನಿಗೆ, ಏನು ಬೇಕು ಅಂತೆಲ್ಲ ಕೇಳ್ದ. ಹೇಳಿದ್ರಿ ಇವರು, ದುಡ್ಡು ಕೊಡಿ, ಎಷ್ಟು ದುಡ್ಡು ಕೊಡ್ತೀರಿ ಕೊಡಿ ಅಂದ. ದುಡ್ಡು ಇಸ್ಕೊಂಡ, ಹೋಗಿ ಒಂದು ದೊಡ್ಡ ಬುಟ್ಟಿ ದ್ರಾಕ್ಷಿ ಹಣ್ಣು ತಂದಂತೆ, ಎಲ್ಲರಿಗೂ ಸಮಾನವಾಗಿ ಹಂಚಿಬಿಟ್ಟ 4 ಜನಕ್ಕೆ. ಅವ್ರಿಗೆ ಏನು ಖುಷಿ ಆಯಿತು ಅಂತಂದರೆ, ಪರ್ಷಿಯನ್ ಎಂದಂತೆ, ಇದೇ ಅಂಗೂರು, ಇದೇ ಅಂಗೂರು ಅಂದಂತೆ. ಇನ್ನೊಬ್ಬ ಹೇಳ್ದ, ಟರ್ಕಿಯಲ್ಲಿ ಇದೇ ಉಜುಮ್, ಅದು ಅಂಗೂರಲ್ಲ ಉಜುಮ್ ಅಂತ ಹೇಳಿದಂತೆ. ಮತ್ತೊಬ್ಬ ಹೇಳ್ದ, ಅರಬ್ ಹೇಳ್ದ, ಇದು ಇನಾಬ್ ಇದು ಅಂದ. ಕೊನೆಗೆ ಅವನು ಗ್ರೀಕ್ ಹೇಳ್ದ, ಇದು ಸ್ಟಾಫಿಲ್ ಅಂದ. ಅವನು ಬಂದವನು ಹೇಳ್ದ, ಎಲ್ಲ ಒಂದೇ, ನೀವು ಕರೆಯೋದು ಬೇರೆ ಬೇರೆ, ದ್ರಾಕ್ಷಿನೇ ಅದು. ಆ ಒಂದಕ್ಕೆ ನಿಮ್ಮ ಊರೂರಲ್ಲಿ ನಿಮ್ಮ ದೇಶದಲ್ಲಿ ಬೇರೆ ಬೇರೆ ಹೆಸರಿದೆ, ಆದರೆ ನಿಮಗೆ ಎಲ್ಲರೂ ಬೇಕಾದ ದ್ರಾಕ್ಷಿ ಒಂದೇ. ಎಷ್ಟು ಚೆನ್ನಾಗಿದೆ ಕತೆ ಇದು, ಆಳವಾಗಿ ವಿಚಾರ ಮಾಡಿದಾಗ ತುಂಬ ದೊಡ್ಡದು ಅನಿಸುತ್ತೆ. ದ್ರಾಕ್ಷಿ ಹೆಸರು ಬೇರೆ ಬೇರೆ, ಇದು ರುಚಿ ಒಂದೇ, ಎಲ್ರಿಗೂ ಬೇಕಾದದ್ದು ಒಂದೇ. ಅದೇ ರೀತಿ ನಮಗೆ ಶಾಂತಿ ಬೇಕು, ತೃಪ್ತಿ ಬೇಕು, ವೈರತ್ವ ಬೇಡ, ಸಮಾನತೆ ಬೇಕು ಅಂತ ಹೋರಾಡ್ತೀವಿ. ಎಲ್ಲ ಧರ್ಮದ ಮೂಲ ಅದೇ ಅಂತ ಅನ್ನೋದನ್ನು ನೆನಪಿಡಬೇಕಾಗತ್ತೆ. ನಮ್ಮ ರಾಮಕೃಷ್ಣ ಪರಮಹಂಸರು, ಗುರು ಮಹಾರಾಜರು ಇದನ್ನು ಮಾಡಿ ತೋರಿಸಿದರು, ಬರೀ ಹೇಳೋದಷ್ಟೇ ಅಲ್ಲ, ತಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡಿದರು. ಅವರಂಥ ಪ್ರಾಕ್ಟಿಕಲ್ ಫಿಲಾಸಫರ್ ನಾನು ಯಾರೂ ಕಾಣಲಿಲ್ಲ ಅನಿಸುತ್ತೆ. ಅವರು ಏನು ಹೇಳಬೇಕಂದಿದ್ರು ಅದನ್ನೆಲ್ಲ ಮಾಡಿ ತೋರಿಸಿದರು ಅಂತ. ಅವ್ರು ನೋಡಿ, ಎಲ್ಲ ಧರ್ಮಗಳನ್ನು ನಡೆದು ತೋರಿಸ್ಬೇಕಾದ್ರೆ ಒಬ್ಬ ಕ್ರಿಶ್ಚಿಯನ್ನಂತೆ, ಕ್ರಿಶ್ಚಿಯನ್ಕ್ಕಿಂತ, ಸಾಮಾನ್ಯ ಕ್ರಿಶ್ಚಿಯನ್ಕ್ಕಿಂತ ಹೆಚ್ಚು ಆಳವಾಗಿ ಚಿಂತೆ ಮಾಡಿ ಯೇಸು ಕ್ರಿಸ್ತನ ಧ್ಯಾನ ಮಾಡ್ತಿದ್ದರಂತೆ. ಸ್ವಲ್ಪ ವರ್ಷ ಆಯಿತು, 10 ದಿವಸ ಆಯಿತು. ಆಮೇಲೆ ಒಬ್ಬ ಇಸ್ಲಾಂ ಪಂಥದವನ ಹಾಗೆ 5 ಸಲ ನಮಾಜ್ ಮಾಡಿ ಅವನ ದೇವನ ಸಾಧನೆ ಮಾಡೋಕ್ಕೆ ಹೋದರು. ಅದೇ ರೀತಿ ನೋಡಿ, ಸ್ತ್ರೀ ಭಾವದಿಂದ ಕೃಷ್ಣ ದೇವರನ್ನು ನೋಡೋದಾದ್ರೆ ಹೇಗಿರ್ತದೆ, ರಾಧಾ ಭಾವದಿಂದ ಹೇಗಿರಬೇಕು ಅಂತ ಸ್ತ್ರೀ ಹಾಗೆ ವೇಷ ಧರಿಸ್ಕೊಂಡು ಮಾಡ್ತಿದ್ರು ಎಲ್ಲ ರೀತಿಯಲ್ಲಿ. ಅಂದರೆ ಎಷ್ಟು ತಮಾಷೆ ಇದೆ ನೋಡಿ. ಒಬ್ಬ
ಕಾಳಿದೇವಿ ಪೂಜೆ ಮಾಡುವಂಥ ಸಗುಣ ಗುರು ಆರಾಧಕನಾದಂಥ ಒಬ್ಬ ರಾಮಕೃಷ್ಣ ಪರಮಹಂಸರು ಧ್ಯಾನ ಮಾಡ್ತಾನೆ, ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಂಡ್ರು. ಆಕಾರವನ್ನು ಪೂಜೆ ಮಾಡುವಂಥ ಪರಮಹಂಸರು ನಿರಾಕಾರವನ್ನು ಒಪ್ಕೋತಿದ್ರು. ಯಾವುದು ವಿರುದ್ಧ ಅಂತ ಅನ್ನಿಸ್ಲಿಲ್ಲ ಅವರಿಗೆ. ತಾವು ಹಿಂದೂಗಳಾಗೆ ಇದ್ದು ಹಿಂದೂ ಆಗೇ ಉಳ್ಕೊಂಡು ಎಲ್ಲ ಧರ್ಮದ ಸಾಧನೆಗಳನ್ನು ಮಾಡಬಹುದು ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಯಾವುದೇ ಸಾಧನೆ ಮಾಡಿದ್ರೂ ಕೊನೆಗೆ ಅಲ್ಲೇ ಮುಟ್ತಿದ್ವಿ. ನಾನು ಕ್ರಿಶ್ಚಿಯನ್ನಾಗಿ ನೋಡಿದೆ, ಇಸ್ಲಾಂದಿಂದ ನೋಡಿದೆ, ರಾಧಾ ಭಾವದಿಂದ ನೋಡಿದೆ, ಯಾವ ಭಾವದಿಂದ ನೋಡಿದ್ರೂ ಅದೇ ತತ್ವ ನನಗೆ ಸಿಗ್ತದೆ, ಅದೇ ಸಂತೋಷ ಸಿಕ್ತು ಅಂತ ಹೇಳ್ತಾರೆ. ನೀವು ನಿಮ್ಮ ನಿಮ್ಮ ಧರ್ಮಗಳಲ್ಲಿ ಉತ್ತಮ ಮಟ್ಟ ಮುಟ್ಟಬಹುದು ಅಂತ ತೋರಿಸಿಕೊಟ್ಟವರು ಪ್ರಾಯೋಗಿಕವಾಗಿ ಶ್ರೀರಾಮಕೃಷ್ಣ ಪರಮಹಂಸರು. ಇನ್ನು ಮಾತನ್ನು ಹೇಳಬೇಕು ನಾನು, ನಮ್ಮ ದೇಶದಲ್ಲಿ ಈ ಧರ್ಮ ಸಮಾನತೆ ಸಮನ್ವಯತೆ ಅಂತೇನು ಮಾತಾಡ್ತೀವಿ, ಕ್ರಿಸ್ತ ಪೂರ್ವದಲ್ಲಿದ್ದಂಥದ್ದು. ಒಂದು ಶಾಸನದ ಬಗ್ಗೆ ಹೇಳಬೇಕು ನಾನು ನಿಮಗೆ. ಕ್ರಿಸ್ತ ಪೂರ್ವ 273 ಇಸ್ವಿ ಸಮಯದಲ್ಲಿ ದೇಶದ ಅತ್ಯಂತ ಬಹುದೊಡ್ಡ ಭಾಗವನ್ನು ಆಳಿದಂಥ ದೇವಾನಾಂಪ್ರಿಯ ಅಶೋಕ ಚಕ್ರವರ್ತಿ ಶಾಸನ ಬರೆಸಿದ್ದಾನೆ. ಶಾಸನಗಳಲ್ಲಿ ಏನು ಬರೆದಿದ್ದಾನೆ ಅನ್ನೋದು ಇವತ್ತಿಗೆ ಭಾಳ ಪ್ರಸ್ತುತ ಆಗ್ತದೆ. ಅವನು ಹೇಳ್ತಾನೆ, ಮೊದಲನೇ ಶಾಸನದಲ್ಲಿ ಇರೋದು, ಎಲ್ಲ ಪ್ರಕಾರಗಳಲ್ಲೂ ಪರಮತದವರನ್ನು ಗೌರವಿಸಲೇಬೇಕು, ಹೀಗೆ ನಡೆದುಕೊಂಡರೆ ತನ್ನ ಮತ ವರ್ಧಿಸುತ್ತದೆ, ಪರಮತಕ್ಕೂ ಉಪಕಾರವಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ತನ್ನ ಮತವು ಕ್ಷೀಣಿಸುತ್ತದೆ ಮತ್ತು ಪರಮತಕ್ಕೂ ಅಪಕಾರವಾಗುತ್ತದೆ. ಇದು ಮೊದಲನೇ ಶಾಸನ. ಎರಡನೇದು, ಯಾವನು ತನ್ನ ಮತವನ್ನು ಹೊಗಳುವ ಅಭಿಮಾನದಿಂದ ತನ್ನ ಮತವನ್ನು ಮೇರು ಮಾಡಿ ಪರಧರ್ಮವನ್ನು ಕೀಳಾಗಿ ಕಾಣುತ್ತಾನೋ ಅವನು ಖಚಿತವಾಗಿ ತನ್ನ ಮತಕ್ಕೆ ಅಪಮಾನ ಮಾಡುತ್ತಾನೆ. ಎರಡನೇದು. ಮೂರನೇ ಧರ್ಮ, ಸರ್ವಧರ್ಮ ಸಾಮರಸ್ಯವೇ ಸಾಧುವಾದದ್ದು, ಎಲ್ಲ ಮತದವರು ಒಟ್ಟಿಗೆ ಸೇರುವ ಉದ್ದೇಶ ಇತರ ಧರ್ಮದವರು ಹೇಳಿದುದನ್ನು ಕೇಳಿ ಎಲ್ಲರೂ ಬಹುಶ್ರುತರು ಕಲ್ಯಾಣಾಗಮರು ಆಗಲೆಂಬುದು ದೊರೆಯ ಅಪೇಕ್ಷೆ ಅಂತ ಬರೆದಿದ್ದಾನೆ. ಇಲ್ಲೊಂದು ಮಾತನ್ನು ಒತ್ತಿ ಹೇಳಬೇಕು ನಾನು, ಅಶೋಕ ಬರೆದದ್ದು ಕ್ರಿಸ್ತ ಪೂರ್ವ 273 ಇಸ್ವಿಯಲ್ಲಿ. ಅಂದರೆ ಆಗ ಬೇರೆ ಮತಗಳು, ಈಗ ನಾವು ಕ್ರಿಶ್ಚಿಯನ್ ಮತ ಅಂತೀವಿ, ಇಸ್ಲಾಂ ಮತ ಅಂತೀವಿ, ಹುಟ್ಟಿರಲಿಲ್ಲ ಅವಾಗಿನ. ಇದ್ದದ್ದು ಭಾರತದಲ್ಲಿದ್ದಂಥ ಧರ್ಮಗಳ ಬಗ್ಗೆ ಅಶೋಕ ಮಾತಾಡಿದ್ದು. ಕ್ರಿಸ್ತ ಪೂರ್ವ 273 ಯಾವ ಮತಗಳು ಇರಲಿಲ್ಲ ಅವಾಗ. ಇನ್ಫ್ಯಾಕ್ಟ್ ಪರಮಾಚಾರ್ಯರು, ಕಂಚಿ ಪರಮಾಚಾರ್ಯರು ಭಾಳ ಚಂದ ಹೇಳ್ತಾರೆ, ಹಿಂದೂ ಧರ್ಮ ಇದು ಯಾರು ಸ್ಥಾಪನೆ ಮಾಡಿದರು ಅಂತ ಹೇಳಲಿಲ್ಲ ಅಂತ. ಅವ್ರ ಥರ ಬೇಕಾಗಿರಲಿಲ್ಲ, ಅದು ಒಂದೇ ಇತ್ತಲ್ಲ ಅವಾಗ. ಎಷ್ಟು ಚಂದದ ಮಾತು, ಒಂದೇ ಇತ್ತಲ್ಲ. ಅವ್ರದ್ದು ಉದಾಹರಣೆ ಕೊಡ್ತಾರೆ, ನೀವು ಕೂತಾಗ ಯಾರೋ ಬಂದು ರಾಮು ಬಂದಿದ್ದಾನೆ ಅಂದರೆ, ಯಾವ ರಾಮು ಅಂತ ನೀವು ಕೇಳಿದರೆ ನಿಮಗೊಬ್ಬರಿಗಿಂತ ಹೆಚ್ಚು ಮಂದಿ ರಾಮುಗಳ ಪರಿಚಯ ಇದೆ ಅಂದಂಗಾಯ್ತು. ಯಾವನವನು, ಆ ತೆಳ್ಳಗಿದ್ದಾನಲ್ಲ ಆ ರಾಮುನ, ದಪ್ಪ ಇದ್ದಾನಲ್ಲ ಅವನ, ಕುಂಡತಾನ ಅವನ, ಅಂದರೆ ಭಾಳ ಜನ ರಾಮುಗಳು ಗೊತ್ತಿದ್ದಾರೆ ಅಂದಂಗಾಯ್ತು. ನಿಮ್ಗೆ ಗೊತ್ತಿರೋದು ಒಬ್ಬನೇ ಒಬ್ಬ ರಾಮು ಅಂತ ಆದರೆ ರಾಮು ಬಂದಿದ್ದಾನೆ ಕಳಿಸೊಳಗೆ ಅಂತ ಅವ್ರು ಹೇಳ್ತಾರೆ. ಆ ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಬೇರೆ ಯಾವುದೂ ಇರಲೇ ಇಲ್ಲ, ಎಲ್ಲವೂ ಇದ್ದದ್ದು ಒಂದೇ ಆಗಿತ್ತು. ಆದರೆ ಸಣ್ಣ ಸಣ್ಣ ಜಗಳಗಳು ನಮ್ಮ ನಡುವೆ ಇತ್ತು, ಅದ್ರ ಬಗ್ಗೆ ಧರ್ಮ ಸಾಮರಸ್ಯದ ಬಗ್ಗೆ ಅಶೋಕ ಮಾತಾಡಿದ್ದು ಅಂತ ಭಾಳ ಚಂದದ ಮಾತದು. ನಮ್ಮ ಕನ್ನಡ ನಾಡಿನಲ್ಲೇ ಕೂಡ ಪ್ರಾಚೀನ ಕಾಲದಿಂದ ಮತಗಳ ಸಾಮರಸ್ಯ ಹತ್ಕೊಂಡ್ಬಂದಿದೆ. ನಮ್ಮ ಪ್ರಥಮ ಚಕ್ರವರ್ತಿಯಾದಂಥ ಪುಲಕೇಶಿ ಜೈನ ಧರ್ಮದಂತೆ ಉಳಿದೆಲ್ಲ ಧರ್ಮಗಳಿಗೂ ಮನ್ನಣೆ ಕೊಟ್ಟವನು. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗ ಕೂಡ ತನ್ನ ಗುರುಗಳಾದಂಥ ಜಿನಸೇನಾಚಾರ್ಯರ ಮಾರ್ಗದರ್ಶನದಲ್ಲಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಂಡಿದ್ದಾನೆ ಅಂತ ಬೇಕಾದ ಶಾಸನಗಳಲ್ಲೇ ನೋಡ್ತೇವೆ ನಾವು. ಹೊಯ್ಸಳ ಚಕ್ರವರ್ತಿ ಬಿಟ್ಟಿ ದೇವ ಶ್ರೀರಾಮಾನುಜಾಚಾರ್ಯರ ಅನುಯಾಯಿಯಾಗಿ ವಿಷ್ಣುವರ್ಧನ ಆದರೂ ಕೂಡ ಜೈನರಿಗೆ ಯಾವ ತೊಂದರೆಯನ್ನು ಕೊಡಲಿಲ್ಲ. ಅವನ ಹೆಂಡತಿ ಶಾಂತಲಾದೇವಿ ಜೈನರಾದರೂ ಕೂಡ ಸಹಬಾಳ್ವೆಯಲ್ಲಿ ಯಾವ ಕೊರಕಲೂ ಕಾಣಿಸ್ಲಿಲ್ಲ ಅನ್ನೋದು ಬಹಳ ಅದ್ಭುತವಾದ ಮಾತು. ಮುಖ್ಯವಾಗಿ ತಕರಾರು ಬರೋದು ಎಲ್ಲಿ ಅಂತ, ಧರ್ಮದಲ್ಲಿ ಎರಡು ಭಾಗ ಇದ್ದಾವೆ, ಒಂದು ತತ್ವ ಒಂದು ಆಚಾರ. ಒಂದು ಪೂರ್ವಿಕರ ಮಾತಿದೆ, ಆಚಾರೋ ಧರ್ಮಪಾಲಕಃ ಅಂತ. ಆಚಾರದ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು ಅಂತ. ಈ ಕಲ್ಪನೆ ಮಾಡಿಕೊಳ್ಳಿ, ನಮ್ಮ ಮುಂದೆ ತೆಂಗಿನಕಾಯಿ ಅಂದರೆ ಯಾವ ಚಿತ್ರ ಬರುತ್ತೆ? ಆ ಚಿಪ್ಪು ಮೇಲಿನ ನಾರು ಎಲ್ಲ ಬರುತ್ತೆ. ಅದು ನಮಗೆ ಬೇಕಾದದ್ದು ಚಿಪ್ಪು ನಾರು ಅಲ್ಲ, ಒಳಗಿನ ಕೊಬ್ಬರಿ ಬೇಕು. ಆ ಚಿಪ್ಪಿನ ಕೆಲಸ ಏನು ಅಂದರೆ ಒಳಗಿನ ಕೊಬ್ಬರಿ ಕಾಪಾಡೋದಷ್ಟೇ. ಆಚಾರ ಇರೋದು ಒಳಗಿನ ತತ್ವವನ್ನು ರಕ್ಷಣೆ ಮಾಡೋದಕ್ಕೆ ಹೊರತಾಗಿ ಅದೇ ತತ್ವ ಅಲ್ಲ. ಆದರೆ ಬಹಳಷ್ಟು ಕಡೆ ತೊಂದರೆ ಆಗೋದು ಏನಂದರೆ ಆಚಾರವನ್ನೇ ಧರ್ಮ ಅಂತ ನಂಬಿಕೊಂಡು ಗಲಾಟೆ ಮಾಡ್ಕೋತೀವಿ. ನನಗಾದಂಥ ಒಂದು ಘಟನೆಯನ್ನು ಹೇಳಬೇಕು, ಎಲ್ಲೋ ಹೇಳಿರ್ಬೇಕು, ಅದನ್ನು ಪುನರುಕ್ತಿ ಆದರೂ ಅಡ್ಡಿ ಇಲ್ಲ, ಒಳ್ಳೆಯ ವಿಷಯ. ನಾನು ಬೆಂಗಳೂರಿಗೆ ಬಂದು ಹೊಸ್ತರಲ್ಲಿ
72 73ನೇ ಇಸ್ವಿಯಲ್ಲಿ ಭಾಷಣ ಕೇಳೋದಕ್ಕೆ ಇದಕ್ಕೆ ಹೋಗ್ತಿದ್ದೆ ನಾನು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಗ್ತಿದ್ದೆ. ನಾನು ಇರೋದು ರಾಜಾಜನಗರದಿಂದ ಅಲ್ಲಿಗೆ ಹೋಗಬೇಕಾದ್ರೆ ಸೈಕಲ್ ಮೇಲೆ ಹೋಗ್ತಿದ್ದೆ, ಆವಾಗ ಬಸ್ ಕೂಡ ಇರಲಿಲ್ಲ. ಆವಾಗ ನಾನು ಸೈಕಲ್ ತೊಗೊಂಡು ಹೋಗೋದು. ಒಂದ್ಸಲ ಹೀಗೆ ಹೋಗಬೇಕಾದ್ರೆ ನಾನು ಸೈಕಲ್ ಇರಲಿಲ್ಲ, ನನ್ನ ಗೆಳೆಯನ ಸೈಕಲ್ ಇಸ್ಕೊಂಡು ಹೋದೆ. ನಿಮ್ಮ ಕಣ್ಣು ಮುಂಚಿತ್ರ ಬರುತ್ತೆ, ಹಳಬರಿಗೆಲ್ಲ ಗೊತ್ತಿರುತ್ತೆ. ಆಗೆಲ್ಲ ಸೈಕಲ್ಗೆ ಏನು ಮಾಡ್ತಿದ್ವಿ ಅಂದರೆ ಸೀಮೆಎಣ್ಣೆ ಬುಡ್ಡಿ ಸಿಗಿಸ್ತಿದ್ವಿ ಒಂದು ಮುಂದೆ. ಸೀಮೆಎಣ್ಣೆ ಬುಡ್ಡಿಯಿಂದ ಏನು ಬೆಳಕು ಬರ್ತಿರಲಿಲ್ಲ, ಪೊಲೀಸ್ ರೆಡಿಬಾರದು ಅಂತ ಹಾಕ್ತಿದ್ವಿ ಅಷ್ಟೇನೇ, ಮತ್ತೊಂದೇನಿಲ್ಲ. ಅದು ಸೀಮೆಎಣ್ಣೆ ಬುಡ್ಡಿ ಹಾಕ್ಕೊಂಡು ಹೊರಟೆ. ಹೋಗೋ ಹೊತ್ತಿಗೆ ಇನ್ನೊಂದು 2 ನಿಮಿಷಕ್ಕೆ ಉಪನ್ಯಾಸ ಶುರು ಆಗ್ತದೆ ಅಂತಿತ್ತು. ಅಲ್ಲಿಗೆ ಹೋಗಿ ನಿಂತೆ. ಆಮೇಲೆ ನೋಡ್ತೀನಿ ಸೈಕಲಿಗೆ ಬೀಗ ಇಲ್ಲ, ಗೆಳೆಯನ ಸೈಕಲ್ ಬೇರೆ, ನಂದು ಅಲ್ಲ. ಎಲ್ಲಿಡೋದಪ್ಪ, ಕಳ್ತನ ಆದರೆ ಏನು ಮಾಡೋದು ಅಂತ ಹೆದರ್ಕೊಂಡು ಅಲ್ಲಿ ಗೋಡೆ ಪಕ್ಕ ಸಹಾಲಿಡೋದು ಅಶೋಕ ಮರ ಇತ್ತು, ಅದ್ರ ಹಿಂದೆ ಇಟ್ಟು ಬಿಡೋಣ ಅಂತ ಇಟ್ಟೆ. ಆ ಬುಡ್ಡಿ ಬೇರೆ ಬಿಡಿಸ್ಕೊಳಕ್ಕೆ ಬರ್ತಿತ್ತಲ್ಲ ಹ್ಯಾಂಡ್ಲಿಂದ, ಅದನ್ನು ಬಿಚ್ಕೊಂಡೆ. ಇನ್ನು ಹೋಗ್ಬೇಕಂತಿದ್ದೆ. ಮಾಸ್ತಿ ಒಳಗೆ ಬಂದರು. ಮಾಸ್ತಿ ಒಳಗೆ ಬಂದು ನಾನು ನೋಡಿ, ಮೇಷ್ಟ್ರೇ ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗಲಿ ಅಂದರು. ನಾನು ಯಾಕೆ ಹಿಂಗೆ ಹೇಳಿದರು ಅಂದೆ. ಆಮೇಲೆ ಆಮೇಲೆ ಲೆಕ್ಚರ್ ಮುಗಿದ್ಮೇಲೆ ಹೇಳ್ತೀನಿ ಅಂದರು. ನೀವು ನಂಬಲಿಕ್ಕೆ ಇಲ್ಲ, ಲೆಕ್ಚರ್ ತುಂಬ ನನಗೆ ಬುಡ್ಡಿ ಸೈಕಲ್ಲೇ ಕಾಡಿದೆ ನಾನು. ಲೆಕ್ಚರ್ ಮುಗಿದ್ಮೇಲೆ ಅವ್ರ ಕಡೆ ಹೋದೆ, ಏನು ಹೇಳಿದ್ರಲ್ಲ ಸರ್ ಸೈಕಲ್ ಹೋದ್ರೆ ಹೋಗಲಿ ಅಂತ. ಇಲ್ಲಿ ಕೂಡಿ ಕಟ್ಟೆ ಮೇಲೆ ಕೂತ್ಕೊಳ್ಳಿ ಅಂದರೆ ಕೂಡಿಸಿದ್ರು ಕಲ್ಲು ಬೆಂಚ್ ಮೇಲೆ. ಈ ಸೀಮೆಎಣ್ಣೆ ಬುಡ್ಡಿಗೆ ಎಷ್ಟು ಬೆಲೆ ಅಂತ ಕೇಳಿದರು. ಆಗಿನ ಕಾಲ 12 ಅಣೆ ಇರಬೇಕು ಸರ್ ಅಂದೆ. ಈ ಸೈಕಲ್ಗೆ ಎಷ್ಟು ಬೆಲೆ ಅಂದರು. 120 ರೂಪಾಯಿ ಸರ್ ಅಂದೆ. ಅಲ್ಲರಿ, 120 ರೂಪಾಯಿ ಸೈಕಲ್ಲೇ ಅಭದ್ರವಾಗಿಟ್ಟು ಹೊರಟಿದ್ದೀರಿ, ಈ 12 ಅಣೆ ಬುಡ್ಡಿ ತೊಗೊಂಡು ಹೊರಟಿದ್ದೀರಲ್ಲ, ಯಾಕೆ ಅಂದರು. ಏನು ಅದು ಬಿಡುಗಡೆ ಮಾಡ್ಕೊಂಡು ಹೊರಟುಬಿಟ್ಟೆ ಸರ್, ಕಡೆಗಿತ್ತಲ್ಲ ತೊಗೊಂಡು ಹೋದೆ ಅಂತ. ಏನು ಆಶ್ಚರ್ಯ ಪಡಬೇಡಿ, ನಾವೆಲ್ಲ ಮಾಡೋದು ಹೀಗೆ ಅಂತ ತಮ್ಮದೇ ಒಂದು ಉದಾಹರಣೆ ಕೊಟ್ಟರು. ಅದು ನಿಮಗೆ ಹೇಳಬೇಕು ಅದ್ಭುತ ಆಚಾರ ಮತ್ತು ತತ್ವದ ವ್ಯತ್ಯಾಸವನ್ನು ಮಾಸ್ತಿ ಎಷ್ಟು ಚೆನ್ನಾಗಿ ಹೇಳಿದರು ಅಂತ. ಆವಾಗ ಮಾಸ್ತಿ ಬೆಂಗಳೂರಿಂದ ಮೈಸೂರಿಗೆ ಹೋದರೆ, ಅವರು ಆಗ ದೊಡ್ಡ ಸ್ಥಾನದಲ್ಲಿದ್ದವರು, ಮಹಾರಾಜರಿಂದ 4ನೇ ಸ್ಥಾನದಲ್ಲಿದ್ದಂಥ ಮಾಸ್ತಿ, ಎತ್ತರದಲ್ಲಿದ್ದವರು. ಅವ್ರಿಗೋಸ್ಕರ ಒಂದು ಟ್ರೈನ್ ಹೋಗ್ತಿತ್ತಂತೆ. ಚೆನ್ನಾಗಿದೆ ನೋಡಿ, ಕಾರ್ ಹೋದರೆ ಅಂತೀವಿ ನಾವು, ಕಾರ್ ತಗೋತಾರೆ ಅಂತ. ಮಾಸ್ತಿಯವ್ರ ಸಲುವಾಗಿ 3 ಕಂಪಾರ್ಟ್ಮೆಂಟ್ ಟ್ರೈನ್ ಹೋಗ್ತಿತ್ತಂತೆ. ಹಿಂದಿನ ಕಂಪಾರ್ಟ್ಮೆಂಟಲ್ಲಿ ಅವ್ರ ಪರಿವಾರದವರು, ನಡುವಿನ ಕಂಪಾರ್ಟ್ಮೆಂಟು ಮೀಟಿಂಗ್ ಪ್ಲೇಸ್, ಅದು ಮುಂದಿರಲಿ ಆಫೀಸರ್ಸ್ ಫೈಲ್ ಇಟ್ಕೊಂಡು ಕೂತ್ಕೋಬೇಕು. ಇಲ್ಲಿಂದ ಅದೇನೋ ಹೆಂಗೆ ಹೋಗ್ತಿತ್ತಪ್ಪ ಅದು ಗೊತ್ತಿಲ್ಲ, 5 ತಾಸು ಹೋಗ್ತಿತ್ತಂತೆ ಮೈಸೂರಿಗೆ, ನಿಧಾನಕ್ಕೆ ಹೋಗ್ತಿರ್ಬೇಕು. ಒಂದ್ಸಲ ಅವ್ರ ಜೊತೆಗೆ ಅವ್ರ ಪುರೋಹಿತರು ಬಂದ್ರಂತೆ, ಭಾರಿ ಮಡಿ ಪುರೋಹಿತರು ಅಯ್ಯಂಗಾರರು, ಭಾರಿ ಮಡಿ. ಅವ್ರ ಇವ್ರ ಜೊತೆ ಹೊರಟ್ರಂತೆ. ಹೊರಟಾಗ ಟ್ರೈನಿಂಗ್ ಹೋಗ್ತಾ ಮದ್ದೂರ್ ಹತ್ರ ಬಂತು, ಅಲ್ಲಿ ತೆಂಗಿನ ಗಿಡ ಕಾಣಿಸ್ತು. ಮಾಸ್ತಿ ಕೇಳಿದ್ರಂತೆ, ಸ್ವಾಮಿ ಎಳ್ನೀರು ಕುಡಿತೀರಾ? ಕುಡಿಬೋದು ಅಂದರು. ಟ್ರೈನ್ ನಿಲ್ಲಿಸಿದ್ರು, ಇವ್ರಿಗೋಸ್ಕರ ತಾನೇ ಹೋಗು ಟ್ರೈನ್. ನಿಂತ್ಕೊಂತು, ಒಂದು 5-6 ಜನ ಓಡಿ ಹೋಗಿ ಒಂದಿಷ್ಟು ಕಾಯಿ ಕಿತ್ಕೊಂಬಂದ್ರಂತೆ. ಕಿತ್ಕೊಂಬಂದು ಒಂದು ಟ್ರೈನ್ ಹೊರಡ್ತು. ಒಬ್ಬ ಕತ್ತರಿಸ್ಕೊಟ್ಟ, ಇವ್ರು ಓದು ಕೊಟ್ರಂತೆ ಗುರುಗಳಿಗೆ, ಕುಡಿಯಿರಿ ಸ್ವಾಮಿ ಅಂತ. ಏ ಹಂಗೆ ಕುಡಿಬಾರ್ದಪ್ಪ, ಬೆಳ್ಳಿ ಲೋಟದಲ್ಲಿ ಹಾಕ್ಕೊಂಡು ಕುಡಿಬೇಕು ಅಂದ್ರಂಥವ್ರು. ಇಲ್ಲ ಸ್ವಾಮಿ, ನಿಸರ್ಗ ತುಂಬ ಚೆನ್ನಾಗಿದೆ, ಸ್ವಚ್ಛವಾಗಿದೆ, ಬೆಳ್ಳಿ ಲೋಟ ನಿನಗೆ ಗೊತ್ತಾಗಲ್ಲ, ಧರ್ಮ ಲೋಟದಲ್ಲಿ ಹಾಕ್ಕೊಡು ಅಂದ್ರಂತೆ. ಆಯಿತು ಅಂದರು. ಅವ್ರಿಗೊಂದು ಬೆಳ್ಳಿ ಲೋಟ ಕೊಟ್ಟರು. ಇವ್ರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುರೋಹಿತರು ಕುಡಿತಿದ್ರು. ನಿಮ್ಮ ಕಣ್ಣು ಮುಂಚಿತ್ರ ಬರ್ತದೆ. ಟ್ರೈನ್ ಹೊರಟಿದೆ. ಮಾಸ್ತಿ ಹತ್ರ ಮಾತಿ ಕೂತ್ಕೊಂಡಾಗ ಸಮಯ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಹಿಂಗೆ ಕುಡಿತಾ ಕುಡಿತಾ ಆ ಕಾಯಲ್ಲಿ ನೀರು ಮುಗಿದೋಯ್ತು. ಮರೆತು ಬಿಟ್ಟು ಕಾಯಿ ಹೊರಗೆ ಎಸೆಯೋ ಬಂದು ಬೆಳ್ಳಿ ಲೋಟ ಹೊರಗೆ ಎಸೆದ್ಬಿಟ್ರು ಪುರೋಹಿತರು. ಎಸೆದ್ಬಿಟ್ಟು ಆಮೇಲೆ ಒಂದು ಕ್ಷಣ ಆದಮೇಲೆ, ಮಾಸ್ತಿ ಟ್ರೈನ್ ನಿಲ್ಲಿಸಿ, ಟ್ರೈನ್ ನಿಲ್ಲಿಸಿ, ಬೆಳ್ಳಿ ಲೋಟ ಹೊರಗೆ ಹೋಗ್ದಿದ್ದೀನಿ ಅಂದ್ರಂತೆ. ಇವ್ರು ಪರವಾಗಿಲ್ಲ, ಚಿಪ್ಪು ಗಟ್ಟಿಯಾಗಿ ಇಟ್ಕೊಳ್ಳಿ ಸಾಕು ಅಂದ್ರಂತೆ. ಅದು ನನ್ನ ಮುಂದೆ ಹೇಳಿದರು. ನೋಡಿ, ನಮ್ಗೆ ಯಾವುದು ಧರ್ಮ ಯಾವುದು ಆಚಾರ ಅಂತ ಗೊತ್ತಾಗಲ್ಲ. ನನಗೆ ಬೇಕಾದದ್ದು ಎಳ್ನೀರು, ಬೆಳ್ಳಿ ಲೋಟ ಅದು ಮುಖ್ಯ, ಆದರೆ ಅದನ್ನು ಒಗೆದಿದ್ದೀನಿ, ಚಿಪ್ಪು ಹಿಡ್ಕೊಂಡು ಕೂತಿದ್ದೀನಿ ಕೈಯಲ್ಲಿ. ನಾವು ಸಾಮಾನ್ಯವಾಗಿ ಜಗಳ ಬರೋದು ಅದಕ್ಕೆ ಆಚಾರಕ್ಕೋಸ್ಕರ ಬರುವಂಥದ್ದು. ಅದನ್ನು ನೆನಪಿಟ್ಕೊಂಡು ಎಲ್ಲ ಶಾಸ್ತ್ರಗಳನ್ನು ಮನಸ್ಸಿಟ್ಕೋಬೇಕಾದದ್ದು. ಅವಾಗ ಹೇಳಿದ್ದು, ಸಣ್ಣ ಸಣ್ಣ ವ್ಯವಹಾರಗಳಿಗೆ ಆಚಾರಿಗಳಿಗೋಸ್ಕರ ಒಳ್ಕೋಬೇಡಿ ಅಂತ ಹೇಳಿದ್ದು. ಡಿ ವಿ ಗುಂಡಪ್ಪನವರು ನನಗೆ ಅತ್ಯಂತ ಬಹು ಮೆಚ್ಚಿನ ಸಾಹಿತಿಗಳು, ಅತ್ಯಂತ ಗೌರವ ಅವ್ರ ಬಗ್ಗೆ ಇರೋದು ನನಗೆ. ಡಿ ವಿ ಜಿ ಒಂದು ಶ್ಲೋಕ ಬರೆದಿದ್ದಾರೆ, ಅದ್ಭುತವಾದ ಶ್ಲೋಕ. ಅದನ್ನು ಒಂದು ಇಂಟರ್ನ್ಯಾಷನಲ್ ಶಾಲೆಗೆ ನಾನು ಪ್ರಾರ್ಥನಾ ಶ್ಲೋಕ ಮಾಡಿದ್ದೇನೆ, ಅದನ್ನು ಮಾಡಿದ್ದೇನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಸ್ತ್ವೇಕೋ ವಿಶ್ವನಾಥೋ ಭಜಕ ಜನಮನೋ ಬುದ್ಧಿ ವೈವಿಧ್ಯ ಹೇತೋ ತತ್ತತ್ ಸೌಲಭ್ಯ ಮಿಚ್ಚನ್ ಧರತಿ ಬಹುವಿಧಂ ನಾಭ ರೂಪಂಚ ದಿವ್ಯಂ ಹಿಂದೂ ಜೈನಾಗ್ನಿ ಭಕ್ತೆ ಶ್ಲಮಿಕೆ ಯಹುದಿಯ ಕ್ರೈಸ್ತ ವಾದ್ಯೈ ರೂಪಾಸ್ಯಂ ಸೋಸ್ಮಿನ್ ರಾಷ್ಟ್ರೇ ನಿದದ್ಯಾತ್ ವಿವಿಧ ಜನಗಣೇ ಐಕ್ಯಮತ್ಯಂ ಚ ಸಖ್ಯಂ ಅಂತ. ಅರ್ಥ ಇಷ್ಟೇ, ವಿಶ್ವಕ್ಕ ಒಬ್ಬನೇ ಒಡೆಯ ನೆನೆಸಿದಂಥ ಭಗವಂತ ಭಕ್ತರ ಮನ ಬುದ್ಧಿಗಳ ವಿವಿಧತೆಗಳನ್ನು ಗಮನಿಸಿ ಅವರ ಉಪಾಸನೆಗೆ ಅನುಕೂಲ ಆಗುವ ಹಾಗೆ ಹಿಂದೂ ಜೈನ ಪಾರಸಿ ಮುಸ್ಲಿಂ ಕ್ರೈಸ್ತ ಯಹೂದಿ ಎಂಬ ಬೇರೆ ಮತಗಳಿಗೆ ಆರಾಧ್ಯವಾಗುವಂಥ
ದಿವ್ಯವಾಗುವಂಥ ನಾಮರೂಪಗಳನ್ನು ತಳಿತಾನೆ. ಎಷ್ಟು ಚಂದ ನೋಡಿ, ಅವರವರಿಗೆ ಇಷ್ಟವಾಗುವಂಥ ರೂಪನಾಮಗಳನ್ನು ತಳಿತಾನೆ. ಒಬ್ಬನೇ ಭಗವಂತ ಆ ರೂಪ ತಳಿತಾನೆ. ಅಂಥ ಪರಮಾತ್ಮ ಈ ರಾಷ್ಟ್ರದಲ್ಲಿಯೂ ಇಲ್ಲಿ ವಿವಿಧ ಜನಸಮೂಹಕ್ಕೂ ಕೂಡ ಸ್ನೇಹ ಮತ್ತು ಐಕ್ಯ ಮತ್ತುಗಳನ್ನು ತಗೊಂಬರಲಿ ಅಂತ ಬರೆದದ್ದು ಡಿ ವಿ ಜಿ. ಇವತ್ತಿಗಾದರೂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಅದನ್ನು ಬರೆದು ಹಾಕಿದ್ದಾರೆ. ಗೋಖಲೆ ಇನ್ಸ್ಟಿಟ್ಯೂಟ್ ಬನ್ನೋದೇ ತತ್ವ ಅಂದರೆ ಏನಪ್ಪ ಅಂದರೆ, ಎಲ್ಲ ಧರ್ಮದಲ್ಲಿ ಕೂಡ ಸಾಮರಸ್ಯವನ್ನು ಹುಡ್ಕೋಬೇಕು. ತಿಳ್ಕೋಬೇಕಾದದ್ದು ಎಲ್ರಿಗೂ ಒಂದೇ ಮೂಲ ಸತ್ವ, ಒಂದೇ ಎಲೆಕ್ಟ್ರಿಸಿಟಿ. ಅದು ನಮಗೆ ಮೈಕೂ ಕೊಡುತ್ತೆ, ಫ್ಯಾನು ಕೊಡುತ್ತೆ, ಮಿಕ್ಸರ್ ತಿರುಗಿಸುತ್ತೆ, ಎಲ್ಲ ಮಾಡುತ್ತೆ. ಇರೋದು ಒಂದೇ ಇದು. ನಮ್ಮ ಕಾಣಿಸುವಂಥ 100 ಉಪಕರಣಗಳಿದ್ದರೂ ಕೂಡ ಅದಕ್ಕೆ ಮೂಲ ಸತ್ವ ವಿದ್ಯುತ್ ಶಕ್ತಿ ಆದ ಹಾಗೆ ಭಗವಂತ ಇದ್ದಾನೆ ಅಂತ. ನನ್ನ ಅಜ್ಜ ಈ ದೊಡ್ಡ ಮಾತುಗಳನ್ನು ತುಂಬ ಸುಲಭವಾಗಿ ಹೇಳ್ತಿದ್ದ. ನಮ್ಮ ಅಜ್ಜ ಭಾಳ ಚಂದ, ನಮ್ಮ ಅಜ್ಜ ಹೇಳೋದು, ಏ ನೋಡು ನೀನೊಂದು ರೂಮಲ್ಲಿ ಕೂತಿದ್ದೀಯ, ನೀನು ಕೋಣೆಯಲ್ಲಿ ಕೂತಿದ್ದೀಯಾ, ಅದಕ್ಕೆ 20 ಕಿಟಕಿ ಇದ್ದಾವೆ, ಯಾವುದೋ ಕಿಟಕಿ ಮುಚ್ಚಬಾಡು, ಕಿಟಕಿ ಮುಚ್ಚಿ ನಿನಗೆ ನಷ್ಟ, ಹೊರಗಡೆ ಬೆಳಕಿದ್ದೇ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಕಿಟಕಿಗೆ 20 ಕಿಟಕಿ ಇದ್ದಾವೆ, ಯಾವುದನ್ನು ಮುಚ್ಚಿದ್ರೆ ನಿನಗೆ ನಷ್ಟ ಆಗುತ್ತೆ, ಹೊರಗಡೆ ಬೆಳಕಿದ್ದೇ ಇದೆ. ಅದನ್ನೇ ತಾನೇ ನಮ್ಮ ಋಗ್ವೇದ ಹೇಳೋದು ಕೂಡ, ಆನೋ ಬದ್ಧ ಆ ಕೃತವೋ ಎಂತ ವಿಶ್ವತಃ. ಪ್ರಪಂಚದ ಎಲ್ಲ ಕಡೆಯಿಂದ ಜ್ಞಾನ ನಮಗೆ ಹರಿದು ಬರಲಿ, ಎಲ್ಲ ಕಡೆಯಿಂದ ಬರಲಿ ಅಂತ ಹೇಳಿದಾಗೆ. ಹಾಗೆ ನಮ್ಮ ಅಜ್ಜ ಇನ್ನೊಂದು ಹೇಳೋನು, ನೀ ತರಕಾರಿ ತರೋಕ್ಕೆ ಹೋಗ್ತೀಯಪ್ಪ ಅಂಗಡಿಗೆ, 50 ತರಕಾರಿ ಇಟ್ಟಿದ್ದಾನೆ ಚಂದ ಜೋಡಿಸಿ, ಅವನು ನಿನಗೆ ಯಾವುದು ಬೇಕೋ ಅದನ್ನು ತೊಗೊಂಡು ಬಾ, ಅದನ್ನೇ ಕಿಟ್ಟಿದ್ಯಾ ಅಂತ ಜಗಳಾಡಬೇಡ. ಅದು ಬೇಕಾದವ್ರು 4 ಜನ ಇದ್ದಾರೆ, ಅವ್ರು ತೊಗೋತಾರೆ, ನಿನಗೆ ಯಾಕೆ ಬೇಕಾ, ನಿನಗೆ ಯಾವ್ದು ಬೇಕೋ ಅದು ಆರಿಸ್ಕೊಂಬ. ಹಾಗೆ ಒಂದು ಚಂದದ ಮಾತನ್ನು ಹೇಳಬೇಕಿಲ್ಲ, ಹಿಂಸೆ ಇವತ್ತು ಬಹಳ ತಾಂಡವ ಆಡ್ತಾ ಇದೆ. ಹಿಂಸೆ ಧರ್ಮಕ್ಕೆ ವಿರುದ್ಧವಾದದ್ದು. ಯಾವ ಕಾರಣಕ್ಕೂ ಹಿಂಸೆ ಒಳ್ಳೆಯದಲ್ಲ. ಯಾವುದೂ ಧರ್ಮ ಹಿಂಸೆಯನ್ನು ಹೇಳೋದಿಲ್ಲ. ಅದು ಅಕಸ್ಮಾತ್ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ. ಸ್ಪಷ್ಟವಾಗಿ ಹೇಳಬೇಕು ನಾನು ಅದನ್ನು. ಯಾವುದೇ ಒಂದು ಧರ್ಮ ಹಿಂಸೆಯನ್ನು ಪ್ರಚೋದನೆ ಮಾಡಲ್ಲ, ಹಿಂಸೆ ಇಲ್ಲ. ಆದ ಹಿಂಸೆಯನ್ನು ಹೇಳ್ತಾ ಇದ್ರೆ ಅದು ಧರ್ಮ ಅಲ್ಲ. ಯಾರೋ ಅದನ್ನು ತಪ್ಪಾಗಿ ತಿರುಗಿಸಿದ್ದಾರೆ ಅಂತ ಒಂದು ಮಾತನ್ನು ಹೇಳಬೇಕು. ಅರ್ಥ ಬಹಳ ಹುಷಾರಾಗಿರ್ಬೇಕು ನಾವು ಮಾತಾಡಬೇಕಾದ್ರೆ. ಯಾಕಂದರೆ ಯಾವುದು ಹಿಂಸೆ ಹೇಳೋಲ್ಲ, ಎಲ್ಲವೂ ನಮ್ಮ ಮಂತ್ರಗಳು ಶುರು ಆಗೋದು, ಕೊನೆಗೆ ಮುಗಿಯೋದು ಓಂ ಶಾಂತಿ 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 ಅಂತ ಮುಗಿಬೇಕಾದದ್ದು. ಆದರೆ ಅಲ್ಲಿ ಹಿಂಸೆ ಅವಕಾಶಗಳಿಲ್ಲ. ಒಂದು ಮಾತನ್ನು ಹೇಳಿ ಮುಗಿಸ್ಬೇಕು ನಾನು. ಭಾಳ ಚಂದದ ಮಾತಿದೆ. ಸ್ವಾಮಿ ವಿವೇಕಾನಂದರು ಶಿಕಾಗೋಕ್ಕೆ ಹೋದಾಗ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದಾಗ ಅವರ ಕೊನೆಯ ಭಾಷಣ, ಮೊದಲೇ ಭಾಷಣ ಹೇಳ್ತಾ ಇಲ್ಲ ನಾನು, ಅವ್ರ ಕೊನೆಯ ಭಾಷಣ. ಆಗಾಗಲೇ ಫೇಮಸ್ ಆಗಿಬಿಟ್ಟಿದ್ರು ಅವರು, ಮೊದಲೇ ಲೆಕ್ಚರಿಂದಾನೇ ಫೇಮಸ್ ಆಗಿಬಿಟ್ರು. ಕೊನೆ ಲೆಕ್ಚರ್ ಜನ ಕಿಕ್ಕಿರು ತುಂಬಿದ್ರು. ಅಲ್ಲಿ ಹೇಳಿದಂಥ ಮಾತು ಇದು ಭವಿಷ್ಯವಾಣಿ ಅಂತ ಹೇಳ್ತೀನಿ ನಾನು. ವಿವೇಕಾನಂದ ಹೇಳ್ತಾರೆ, ಎಲ್ಲ ಧರ್ಮಗಳ ಮೂಲ ಬಣ್ಣ ಬಣ್ಣದ ಕಾಜುಗಳ ಮೂಲಕ ಬಂದ ಒಂದೇ ಬೆಳಕು. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಈ ಟಿಂಟೆಡ್ ಗ್ಲಾಸ್ ಹಾಕ್ತಾರೆ ಕಿಟಕಿಗೆಲ್ಲ. ಯುರೋಪಲ್ಲಿ ನೋಡಬೇಕು, ದೊಡ್ಡ 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 ಚರ್ಚ್ ಇದ್ದಾವೆ, ದೊಡ್ಡ ದೊಡ್ಡ ಗುಡಿಗಳಿದ್ದಾವೆ, ಎಲ್ಲ ಕಡೆ ಬಣ್ಣ ಬಣ್ಣ ಬಣ್ಣದ ಗ್ಲಾಸ್ ಹಾಕಿದ್ದಾರೆ. ಹೊರಗಿನ ಬರೋದು ಸೂರ್ಯ ಲೈಕ್ ಬೆಳಕು ಒಂದೇ. ಆ ಸೂರ್ಯದ ಬೆಳಕು ಒಳಗೆ ಬಂದಾಗ ಎಷ್ಟೊಂದು ಬಣ್ಣ ಬಣ್ಣವಾಗಿ ಬರ್ತದೆ. ಅದು ಬಂದಿರೋದು ಕಾಜಿನಿಂದಾಗಿ ಹೊರತಾಗಿ ಬೆಳಕಿನಿಂದ ಅಲ್ಲ, ಬೆಳಕು ಒಂದೇ ಅದು, ಕಾಜು ಬೇರೆ ಬೇರೆ ಬಣ್ಣದ್ದು. ಅದನ್ನು ಹೇಳ್ತಾ ಇರೋರು, ಎಲ್ಲ ಧರ್ಮಗಳ ಮೂಲ ಬಣ್ಣ ಬಣ್ಣದ ಕಾಜುಗಳ ಮೂಲಕ ಬಂದ ಒಂದೇ ಬೆಳಕು. ಸರ್ವಧರ್ಮ ಸಮ್ಮೇಳನವು ಜಗತ್ತಿಗೆ ಏನನ್ನಾದರೂ ತೋರಿಸಿದ್ದರೆ, ಪಕ್ಕಾ ನೆನಪಿಟ್ಕೋಬೇಕು ಮಾತನ್ನು ಇದನ್ನು, ಆ ಸರ್ವಧರ್ಮ ಸಮ್ಮೇಳನ ಜಗತ್ತಿಗೆ ಏನಾದರೂ ತೋರಿಸಿದರೆ, ಪವಿತ್ರತೆ ಮತ್ತು ಉದಾರತೆ ಇವುದು ಯಾವುದೇ ಪಂಥದ ವಿಶಿಷ್ಟ ಆಸ್ತಿ ಅಲ್ಲ, ಯಾವುದೇ ಒಂದು ಪಂಥದ ಆಸ್ತಿ ಅಲ್ಲ. ಅದು ಪ್ರತಿಯೊಂದು ಧರ್ಮವೂ ಕೂಡ ಅತ್ಯಂತ ಉನ್ನತ ಚಾರಿತ್ರ್ಯದ ಸ್ತ್ರೀ ಪುರುಷರನ್ನು ನೀಡಿದೆ ಎಂಬುದನ್ನು ಜಗತ್ತಿಗೆ ಪ್ರಮಾಣಪೂರ್ವಕವಾಗಿ ತೋರಿಸಿದೆ. ಎಲ್ಲ ಧರ್ಮದಲ್ಲೂ ಅದ್ಭುತ ಜನ ಬಂದಿದ್ದಾರೆ. ಈ ಸಾಕ್ಷ್ಯದ ಎದುರಿನಲ್ಲಿ ಯಾವನಾದರೂ, ಈ ಮಾತನ್ನು ಒತ್ತಿ ಹೇಳಬೇಕು ನಾನು, ಈ ಸಾಕ್ಷ್ಯದ ಎದುರಿನಲ್ಲಿ ಯಾವನಾದರೂ ತನ್ನದೇ ಧರ್ಮ ಮಾತ್ರ ಉಳಿಯುತ್ತದೆ, ಉಳಿದವು ನಾಶವಾಗುತ್ತದೆ ಎಂದು ಕನಸು ಕಂಡರೆ, ಅಂಥವನನ್ನು ಹೃದಯಾಂತರಾಳದಿಂದ ಕನಿಕರಿಸುತ್ತೇನೆ. ದೊಡ್ಡ ಮಾತಿದು. ಇವತ್ತಿಗೆ ಎಷ್ಟೋ ಸಲ ಮಾತು ಕೇಳ್ತೀವಿ ನಾವು, ನನಗೆ ಒಂದ್ಸಲ ಸಂಕಟ ಆಗ್ಬಿಡುತ್ತೆ. ಧರ್ಮದ ಹೆಸರಲ್ಲಿ ಹಿಂಸೆ ಬಂದಾಗ ಸಂಕಟ ಆಗುತ್ತೆ, ಉಗ್ರತನ ಬರ್ತದೆ. ನಾವೆಲ್ಲ ನೋಡಿದ್ದೀವಿ ಇತ್ತೀಚೆಗೆ, ಮೊನ್ನೆ ದಿವಸ ನನ್ನ ಅತ್ಯಂತ ಹತ್ತಿರದ ಸಂಬಂಧಿ ಹುಡುಗ, ಮಿಲಿಟರಿ ಮನುಷ್ಯ ಸತ್ವದ ಹುಡುಗ ಪ್ರಾಂಜಲ ಅಂತ, ಅತ್ಯಂತ ಹತ್ತಿರದ ಸಂಬಂಧಿ, 2 ವರ್ಷದಿಂದ ಅವ್ರ ಮದುವೆಗೆ ಹೋಗಿದ್ದೀನಿ. ಯಾಕೆ ಬಂತು ಇದು ಹಿಂಸೆ ನಮ್ಮಲ್ಲಿ? ಒಂದು ಟೆರರಿಸಮ್ ಅಂತ ಅಂತೀವಿ, ಯಾಕೆ ಬರ್ತದೆ? ಇದು ಧರ್ಮ ಅರ್ಥ ಆಗದೇ ಇದ್ದವರು ಮಾತ್ರ ಮಾತಾಡುವಂಥ ಭಾಷೆ. ಧರ್ಮದಲ್ಲಿದ್ದವರು ಯಾರೂ ಹಿಂಸೆ ಬಗ್ಗೆ ಮಾತಾಡೋಲ್ಲ. ಆದರೆ ಇದು ಬಂದದ್ದು, ಉಗ್ರ ಬಂದಿರೋದು, ಶಕ್ತಿಯಿಂದ ಜಗತ್ತನ್ನು ಗೆದ್ದು ಬಿಡ್ತೇನೆ ಅಂತ ಹೋದವರು ಬಹಳ ಜನ ಇದ್ದರು ಇತಿಹಾಸದಲ್ಲಿ. ತಾವು ಕಂಡಿದ್ದೀರಿ, ಅಲೆಕ್ಸಾಂಡರ್ ದ ಗ್ರೇಟ್ ಜಗತ್ತನ್ನು ಗೆಲ್ತೀನಿ ಶಕ್ತಿಯಿಂದ ಅಂದ, ಹಿಟ್ಲರ್ ಗೆಲ್ತೀನಿ ಅಂದ, ನೆಪೋಲಿಯನ್ ಗೆಲ್ತೀನಿ ಅಂದ,
ಒಸಾಮ ಬಿನ್ ಲಾದೇನ್ ಗೆಲ್ತೀನಿ ಶಕ್ತಿಯಿಂದ ಅಂದ. ಯಾರೂ ಸಾಗಲಿ, ಯಾರೂ ಸಾಧಿಸಲಿಲ್ಲ, ಯಾರೂ ಸಾಧಿಸಲಿಲ್ಲ. ಇದನ್ನು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು. ಧರ್ಮದಲ್ಲಿ ಬೇಕಾದದ್ದು ಪ್ರೀತಿ, ಅನನ್ಯತೆ, ಅಂತಃಕರಣ ಹೊರತಾಗಿ ಖಡ್ಗ ಶೌರ್ಯ ಅಲ್ಲ ಅಲ್ಲಿ ಬೇಕಾದದ್ದು. ಅದು ಆತನ ಹೇಳ್ತಾ ಅಲ್ಲಿ ಮುಂದೆ ಒದಿಸ್ತಾರೆ, ನಾನು ಅವನಿಗೆ ಹೇಳ ಬಯಸುತ್ತೇನೆ. ಯಾವನು ಜಗತ್ತಲ್ಲಿ ನಮ್ದೊಂದೇ ಧರ್ಮ ಇರಬೇಕು ಅಂತಾನಲ್ಲ, ಅವನು ಹೇಳ ಬಯಸ್ತೇನೆ. ಇನ್ನೆಷ್ಟೇ ಪ್ರತಿಭಟನೆ ಬರಲಿ, ಆದಷ್ಟು ಶೀಘ್ರವಾಗಿ ಪ್ರತಿಯೊಂದು ಧರ್ಮದ ಧ್ವಜದ ಮೇಲೂ ಈ ಮಾತುಗಳು ಬರೆಯಲ್ಪಡುತ್ತವೆ. ಯಾವ ಮಾತದು? ಸಹಾಯ ಹೋರಾಟವಲ್ಲ. ವಿವೇಕಾನಂದರು ಅವಾಗ ಹೇಳಿದ ಮಾತಿದ್ದು, ಸಹಾಯ ಹೋರಾಟವಲ್ಲ, ಶಕ್ತಿವರ್ಧನೆ ವಿನಾಶವಲ್ಲ, ಸಾಮರಸ್ಯ ಶಾಂತಿ ವೈಮನಸ್ಸಲ್ಲ. ಈ ಮಾತುಗಳು ಇವತ್ತಿಗೂ ಸತ್ಯ, ನಾಳೆಗೂ ಸತ್ಯ, ಎಂದೆಂದಿಗೂ ಸತ್ಯವಾದಂಥ ಮಾತುಗಳು. ಬಹುಶಃ ಇಂದಿನ ಸರ್ವಧರ್ಮ ಸಮ್ಮೇಳನದ ಆಶಯ ಕೂಡ ಅದೇ ಅನ್ನುವುದು ನನ್ನ ಖಚಿತವಾದ ನಂಬಿಕೆ. ನಮಸ್ಕಾರ.